श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् कल्याणाद्भुतगात्राय कमिदार्थप्रदायिने श्रीमद्वेङ्कटनाथाय श्रीनिवासाय ते नमः हयग्रीव हयग्रीव हयग्रीवेदियो वदेत् तस्य निःसरते वाणी जन्मकन्या प्रभागवत् कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः अभ्रमं बंगरहितं मजडं विमलं सदा आनंदतीर्थमतुलं भजे तापत्रयापहं चित्रैः पदैश्च गंभीरैः वक्रैर्मणिरखण्डितैः गुरुभावं व्यंजयन्ती भाति श्री जगतीर्थवाक् तं वंदे नृसिंहतीर्थनिलयं श्रीव्यासराट्पूजितं ध्यायं तं मनसा नृसिंहचरणं श्रीपादराजं गुरुं अर्थिकल्पितकल्पोऽयं प्रत्यर्थिगजकेसरी श्रीव्यासतीर्थगुरुर्भूयात्तस्मदिष्टार्थसिद्धये तपो विद्या विरक्त्यादि सद्गुणौकाकरानहं वादिराजगुरुन् वन्दे हयग्रीवपदाश्रयान् भक्तानां मानसाम्भोजबाणवे कामधेनवे नमतां कल्पतरवे जीन्द्रगुरवे नमः भावबोधकृतं सेवे रघुत्तममहागुरुं शिष्यशिष्याद्याः टिप्पण्याचार्यसंहिताः कुशाग्रमतये भानुद्युते वाजपीतये आराधित श्रीपतये श्रीसुधीन्द्रयतये नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ಭಾಗವತದಲ್ಲಿ ಒಂಬತ್ತನೇ ಸ್ಕಂದದಲ್ಲಿ ಬರುವಂಥ ಒಂದು ಭಗವದ್ಭಕ್ತರ ಚರಿತ್ರ ಅಂದರೆ ಅಂಬರೀಷ ಮಹಾರಾಜನ ಚರಿತ್ರ. ಅಂಬರೀಷ ಮಹಾರಾಜ ನಾಭಾಗ ಎಂಬ ರಾಜನ ಮಹಾಭಗವದ್ಭಕ್ತ. ಎಷ್ಟು ಭಗವದ್ಭಕ್ತ ಅಂದರೆ ಅವನ ಬಗ್ಗೆ ಪರೀಕ್ಷಿತ್ ಮಹಾರಾಜನಿಗೆ ಶುಕಬ್ರಹ್ಮ ಋಷಿಗಳು ಹೇಳ್ತಾ ಇದ್ದಾರೆ. ಅವನಿಗೆ ಒಂದು ಬಾರಿ ಬ್ರಾಹ್ಮಣನ ಶಾಪ ಆಗಿತ್ತು. ಆಗ ಶಾಪ ಬಂದಾಗ ಅವನಿಗೆ ಸಾಕ್ಷಾತ್ ಪರಮಾತ್ಮನ ಸುದರ್ಶನ ಚಕ್ರ ಅವನ ಬಂದು ರಕ್ಷಣೆ ಮಾಡಿತ್ತು ಅಂತ ಹೇಳಿದಾಗ ಪರೀಕ್ಷಿತ್ ಮಹಾರಾಜ ಬ್ರಾಹ್ಮಣರ ಶಾಪ ಪರೀಕ್ಷಿತ್ ಮಹಾರಾಜನೇ ಕೆಲಸ ಮಾಡಿತ್ತು ಅಂತ ಕೇಳ್ತಾರೆ. ಅಂತ ತುಂಬ ಅದು ಕೆಲಸ ಮಾಡಲಿಲ್ಲ ಎಂಬುದನ್ನು ಕೇಳಿ ನನಗೆ ಆಶ್ಚರ್ಯವಾಗತ್ತೆ. ಶಾಪ ಇಟ್ಟಿದ್ದರು ಅಂದರೆ ಸುದರ್ಶನ ಮಹಾಚಕ್ರ ಬಂದು ಅವನ ರಕ್ಷಣೆ ಮಾಡಿತ್ತು ಅಂತ ಹೇಳಿದಾಗ ಬ್ರಾಹ್ಮಣರ ಶಾಪ ಹೆಂಗೆ ಕೆಲಸ ಮಾಡಲಾಗಿರೋದು ಹಂಗಂತ ಕೇಳಿದಾಗ ಸುಖಬ್ರಹ್ಮ ಋಷಿಗಳು ಹೇಳ್ತಾರೆ, ಅಂಬರೀಷ ಮಹಾರಾಜ ಈ ಸಪ್ತದ್ವೀಪದಿಂದ ನಿರ್ಮಾಣ ಆದಂತಹ ಈ ಬ್ರಹ್ಮಾಂಡ ಭೂಮಂಡಲವನ್ನು ರಾಜ್ಯವಾಳಿದಾಗ ಎಂಥ ಒಂದು ಸೇವೆ ಮಾಡಿದ ಅಂದರೆ ಎಲ್ಲ ಜನಗಳಿಗೂ ವೈಷ್ಣವರಿಗೆ ಬ್ರಾಹ್ಮಣರಿಗೆ ಋಷಿಗಳಿಗೆ ಮುನಿಗಳಿಗೆ ಸೇವೆ ಮಾಡ್ತಾ ಇದ್ದಂತೆ. ಅದನ್ನು ಇನ್ನೂ ಎಷ್ಟು ಮಾಡಿದ ಅಂದರೆ ಅವನಿಗೆ ವೈರಾಗ್ಯ ಇತ್ತು. ಎಂಥ ವೈರಾಗ್ಯ ಅಂದರೆ ಇದು ಎಲ್ಲೇ ಇದನ್ನೇ ನಂದಲ್ಲ, ತನುವು ತನ್ನದಲ್ಲ, ತನ್ನ ಸಂಬಂಧಿಗಳಾರೋ ತಿಳಿದಂತೆ ಎಲ್ಲನು ಪರಮ ವಿರಕ್ತನಾಗಿದ್ದಂತೆ. ಎಷ್ಟು ವಿರಕ್ತನಾಗಿದ್ದ ಅಂದರೆ ಯಾವಾಗಲೂ ಪರಮಾತ್ಮನ ಕೃಷ್ಣನ ಪಾದಾರವಿಂದಗಳಲ್ಲಿ ಸ್ಮರಣೆ, ಯಾವಾಗಲೂ ಹರಿನಾಮ ಸ್ಮರಣೆ, ಬಾಯಲ್ಲಿ ದೇವರ ನಾಮ ಹೇಳ್ತಾವೆ ಇರುವಂತೆ, ಬಾಯಲ್ಲಿ ಯಾವಾಗಲೂ ದೇವರ ನಾಮ, ಭಗವಂತನ ವಿಷ್ಣು ಪೂಜೆ ತನ್ನ ಕರಗಳಿಂದ ಯಾವಾಗಲೂ ವಿಷ್ಣು ಪೂಜೆ, ಕಿವಿಗಳಲ್ಲಿ ಯಾವಾಗಲೂ ಶ್ರವಣ ಒಂದಾ ಶ್ರವಣ ಮಾಡೋದು, ಇಲ್ಲ ಭಗವಂತನ ನಾಮನ ಹೇಳೋದು, ಪೂಜೆ ಮಾಡೋದು, ಹೀಗೆ ಮತ್ತು ಭಗವಂತನ ಕಾರ್ಯ ಮಾತ್ರ ಮಾಡ್ತಾ ಇದ್ದಂತೆ. ಇನ್ನು ಹೇಳ್ತಾರೆ ಭಗವಂತನ ನಿರ್ಮಾಲ್ಯನ ಸ್ವೀಕಾರ ಮಾಡೋದು, ಭಗವಂತನ ನೈವೇದ್ಯ ಮಾತ್ರವೇ ಸ್ವೀಕಾರ ಮಾಡೋದು, ಮತ್ತು ಏ ಒಂದು ಕ್ಷೇತ್ರಗಳಿಗೆ ಹೋದರೂ ಅಲ್ಲಿ ಭಗವದ್ಭಕ್ತರುಗಳು ನೋಡಿದರೆ ನಮಸ್ಕಾರ ಮಾಡುವಂತೆ ರಾಜ. ಆದರೆ ಏನೊಂದು ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಬಂದ ಭಗವದ್ಭಕ್ತರುಗಳಿಗೆ ಸಾಷ್ಟಾಂಗವಿದ್ದು ನಮಸ್ಕಾರ ಮಾಡ್ತಾ ಇದ್ದಂತೆ. ಅಂಥ ರಾಜನಿಗೆ ಎದೆ ಮೇಲೆ ಆಸೆ ಇಲ್ಲಂತೆ. ಅಷ್ಟು ದೊಡ್ಡ ರಾಜ, ಭೂಮಂಡಲಕ್ಕೆ ಅಧಿಪತಿಯಾಗಿದ್ದ. ಆದರೆ ಅವನ ಏನೊಂದು ಅವನಿಗೆ ಅಷ್ಟೊಂದು ಹಾಕುಳು ಕುದುರೆಗಳು ಎಷ್ಟೋ ಒಂದು ಸೋಲ್ಜರ್ಸ್ ಅಷ್ಟು ಬಂದರೂ ಇದ್ದಿದ್ದಾರೆ, ಎದನೇ ಅವನಿಗೆ ದೊಡ್ಡದಾಗಿಲ್ಲ. ಯಾತಕ್ಕೆ ಅಂದರೆ ಭಗವದ್ ವಿಷ್ಣು ಬೇಲೆ ಮಾಡಿದ ಅವನ ಭಕ್ತಿ ಅವನಿಗೆ ಇದೆಲ್ಲ ಇದನ್ನೇ ದೊಡ್ಡದಾತಿಲ್ಲ, ಇದನ್ನೇ ಶಾಶ್ವತ ಇಲ್ಲ ಎಂಬ ಜ್ಞಾನ ಪರಿಪೂರ್ಣವಾಗಿತ್ತು ಅಂತೆ. ಆಗ ಮಾಡಿದಾಗ ಸರಸ್ವತಿ ನದಿ ತೀರದಲ್ಲಿ ಒಂದು ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿ ವಸಿಷ್ಠ ಮುನಿವರ್ಗಳನ್ನ ವಸಿಷ್ಠರು ಗೌತಮ ರೀತಿಯ ಮುನಿಗಳನ್ನ ಎಲ್ಲ ಕರೆದು
ಅಲ್ಲಿ ದೊಡ್ಡ ಯಜ್ಞವನ್ನು ಮಾಡಿದಂತೆ. ಯಜ್ಞ ಮಾಡಬೇಕಾದರೆ ಯಜ್ಞದಲ್ಲಿ ಮುಖ್ಯವಾಗಿ ದಕ್ಷಿಣ ಕೊಡಬೇಕು ಅಂತ ನಾರದರು ಕೃಷ್ಣನ ಸಭೆಯಲ್ಲಿ ತೋರಿಸಿಕೊಡ್ತಾರೆ. ದಕ್ಷಿಣಾಭಿ ಸಾಕಂ ಅಂತ ಆಗ ದಕ್ಷಿಣ ಕೊಡಬೇಕು. ಎಷ್ಟು ದಕ್ಷಿಣ ಕೊಟ್ಟ ಅಂದರೆ ಹೆಂಗೆ ಮಾಡಿದ ಅಂದರೆ ಇವ ಅವ ಮಾಡಿದ ಶ್ರದ್ಧೆಯಿಂದ ಮಾಡಿದ ಆ ಯಾಗ ಸಾಕ್ಷಾತ್ ಯಜ್ಞಪುರುಷನ ಭಗವಂತನೇ ಸ್ವೀಕಾರ ಮಾಡಿದ ಆ ಅನುಭವ ಅವನಿಗಾಗಿತ್ತಂತೆ. ಆಗ ಆ ಯಜ್ಞದಲ್ಲಿ ಬಂದ ಋದ್ವಿಜರುಗಳು ಅಂತ ಹೇಳವರು ಯಾವರು ಅಂದರೆ ಅಲ್ಲಿ ಬಂದು ಸ್ವೀಕಾರ ಮಾಡಿದವರೆಲ್ಲ ಹೇಗೆಂದರೆ ದೇವತೆಗಳಾಗ ಕಾಣಿಸಿದರು ಅಂತ. ಬಂದು ಸ್ವೀಕಾರ ಮಾಡಿದವರೆಲ್ಲ ಹೇಗೆಂದರೆ ಅಂಥ ಹೇಗೆ ಕಾಣಿಸಿದರು ಅಂತ ಹೇಳಿದರೆ ದೇವತೆಗಳು ಕಣ್ಣು ಇವೇನು ಮುಚ್ಚಲಾರರು. ಆ ಯಜ್ಞಶಾಲೆಯಲ್ಲಿ ಬಂದು ಸ್ವೀಕಾರ ಮಾಡಿದವರುಗಳು ಹೇಗೆಂದರೆ ಕಣ್ಣು ಮುಚ್ಚಲಾಗಿದ್ದರು ಅಂತ. ಅದು ನೋಡಿದಾಗ ದೇವತೆಗಳೇ ಬಂದು ಇಲ್ಲಿ ಸ್ವೀಕಾರ ಮಾಡಿದ್ದಾರೆಯೋ ಏನೋ ಅಂತ ಅಂಥ ಒಂದು ಆಶ್ಚರ್ಯದಿಂದ ಅವನು ನೋಡ್ತಾ ಇದ್ದಂತೆ. ಅಂಥ ವಿಶೇಷವಾದ ಯಾಗಗಳನ್ನ ಮಾಡಿದ ಮಾಡಿದವಳು ಹೇಳಿದಂತೆ ಎಲ್ಲನೂ ತ್ಯಾಗ ಮಾಡಿದ. ತನ್ನ ಹೆಂಡತಿ ಮಕ್ಕಳು ರಾಜ್ಯ ಏನು ಮೇಲೆ ಅವನ ಆಸೆ ಇಲ್ಲ ಎಲ್ಲದನ್ನು ಬಿಟ್ಟ. ಇದು ಮೇಲೂ ಆಸೆ ಇಲ್ಲದಂಥದ್ದು ಅವ ಏನು ಮಾಡಿದ ಅಂದರೆ ಅವಂಥ ಭಕ್ತಿಯನ್ನು ನೋಡಿ ಅವರ ವೈರಾಗ್ಯವನ್ನು ನೋಡಿ ಸಾಕ್ಷಾತ್ ಪರಮಾತ್ಮ ತನ್ನ ಸುದರ್ಶನ ಚಕ್ರವನ್ನು ಅವನಿಗೆ ಕೊಟ್ಟಿದ್ದಂತೆ. ಅವ ಮನ ದೇವ್ರ ಮನೆಯಲ್ಲಿ ಭಗವಂತನ ಸಾಕ್ಷಾತ್ ಸುದರ್ಶನ ಚಕ್ರ ಅಲ್ಲಿತ್ತು. ಸುದರ್ಶನ ಚಕ್ರಕ್ಕೆ ಅಭಿಮಾನಿ ದೇವತೆ ಅಂದರೆ ಲಕ್ಷ್ಮಿಯೇ, ದುರ್ಗಾದೇವಿ ಅದಕ್ಕೆ ಅಭಿಮಾನಿ ಲಕ್ಷ್ಮಿ. ಅಭಿಮಾನಿಯಾದವಳು ದುರ್ಗೆಯೇ, ದುರ್ಗೆಯೇ ಆಮೇಲೆ ಅದಕ್ಕೆ ಅಭಿಮಾನಿ ದೇವತೆ ಅಂದರೆ ಮನ್ಮಥ ಕಾಮ. ಅದನ್ನಾದ ಬರದಾಳ್ವಾರ ಅಂತ ಹೇಳ್ತಾರೆ ಅವರುಗಳನ್ನ. ಬರದನ್ ಬಂದು ಸುದರ್ಶನಕ್ಕೆ ಅಭಿಮಾನಿ ದೇವತೆ ಮನ್ಮಥನವ. ಅದಕ್ಕೋಸ್ಕರವೇ ನೋಡಿ ತಪ್ತಪುತ್ರ ಧಾರಣ ಮಾಡ ಮೇಲೆ ನಾವು ಪ್ರಧಾನ ಅಭಿಮಾನಿ ದೇವತೆ ದುರ್ಗೆಯನ್ನು ಸ್ಮರಣೆ ಮಾಡಬೇಕು. ಯಾಕಂದರೆ ದುರ್ಗೈ ತಾಮಸ ಅಭಿಮಾನಿ ದೇವತೆ, ತಾಮಸ ಗುಣಕ್ಕೆ ನಮ್ಮತ್ತಲಿರುವಂಥ ತಾಮಸ ಗುಣಗಳು ಪರಿಹಾರ ಆಗಬೇಕಾದರೆ ಸುದರ್ಶನ ಚಕ್ರದಿಂದ ತಪ್ತಪುತ್ರ ಧಾರಣ ಮಾಡಿ ಬಾವು ನಾವು ಬೇಡಿಂಬಾಕೆ ಅಂದರೆ ದುರ್ಗಾದೇವಿಯೇ ನನ್ನ ತಾಮಸ ಗುಣಗಳನ್ನು ಪರಿಹಾರ ಮಾಡು. ಮನ್ಮಥ ಎರಡನೇ ಅಭಿಮಾನಿ ದೇವತೆ, ಮನ್ಮಥನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ. ನನಗೆ ಬೇರೆ ಬೇರೆ ಕಾಮಣೆಗಳು ಬೇಡ, ಭಗವಂತನ ವಿಷಯದಲ್ಲಿ ಕಾಮಣೆಗಳನ್ನ ಆಸೆಗಳನ್ನು ಕೊಡು ಹಂಗಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂತ ಸುದರ್ಶನ ಚಕ್ರ ಇವ್ರ ಮನೆಯಲ್ಲಿ ಬಂದಿತ್ತು. ಯಾತಕ್ಕೆ ಅಂದರೆ ಅಂಬರೀಷನಿಗೆ ಭಗವಂತ ಅವ ರಕ್ಷಣೆಯಾಗಿ ಕೊಟ್ಟಿದ್ದಂತೆ. ನಿನಗೇನೊಂದೇ ಆಪತ್ತು ಬಂದರೂ ಈ ಸುದರ್ಶನ ಚಕ್ರ ನಿನ್ನ ರಕ್ಷಣೆ ಮಾಡುತ್ತೆ ಅಂತ. ಅಂತ ಅಂಬರೀಷ್ ಏನು ಮಾಡಿದ್ದ ಅಂದರೆ ಒಂದು ವರ್ಷ ಕಾಲ ದ್ವಾದಶಿ ವ್ರತ ಅನುಷ್ಠಾನ ಮಾಡುತ್ತಾನೆ ಅಂತ ಸಂಕಲ್ಪ ಮಾಡಿದ್ದಂತೆ. ಇನ್ನು ಒಂದು ವರ್ಷ ವ್ರತ ಅಂದರೆ ಏಕಾದಶಿ ಹುಟ್ಟಿದಿಂದ ಹೇಗಂತ ಪ್ರಾರಂಭ ಮಾಡುತ್ತೇವೋ ಸಾಯವತನವನಕ ಮಾಡುವಂಥ ವ್ರತ. ಅದೇನು ಒಂದು ವರ್ಷ? ಒಂದು ವರ್ಷ ಅಂದರೆ ಆಯುಸ್ಸು ಪೂರ್ತಿ ಮಾಡಬೇಕು. ಅಂದರೆ ಒಂದು ವರ್ಷನೂ ಆ ವ್ರತವನ್ನು ಮಾಡಿದಾಗ ಆ ವ್ರತವನ್ನು ಸಮರ್ಪಣೆ ಮಾಡಬೇಕು ಅಂತ. ಏನೊಂದೇ ವ್ರತಗಳನ್ನು ಮಾಡಿದರೆ ಅದಕ್ಕೆ ವಿಶೇಷವಾಗಿ ಸಮರ್ಪಣೆ, ಸಮರ್ಪಣೆ ಉದ್ಯಾಪನ ಅಂತ ಹೇಳ್ತಾರಲ್ಲ ವ್ರತ. ಈ 14 ವರ್ಷ ಅನಂತ ವ್ರತ ಮಾಡಿದರೆ ಉದ್ಯಾಪನ, ಅದನ್ನು ಪೂರ್ತಿ ಮಾಡಿ ಒಂದು ಸಮರ್ಪಣೆ. ಬ್ರಾಹ್ಮಣ ಮುತ್ತೈದರೆ ದಾನಗಳನ್ನ ಮಾಡಿ ಅವರಿಗೆ ಭೋಜನಗಳನ್ನ ಮಾಡಿಸಿ ಸಮರ್ಪಣೆಯನ್ನು ಮಾಡಿದರೆ ಅದು ಉದ್ಯಾಪನ ಅಂತ ಹೆಸರು. ಈ ಥರದ ಉದ್ಯಾಪನ ಒಂದು ವರ್ಷನೂ ಮಾಡಬೇಕು ಅಂತ. ಈಗ ಏಕಾದಶಿ ವ್ರತ ಮಾಡಿದರೆ ಅಂಥ ವ್ರತಗಳನ್ನು ಒಂದು ಕಾರ್ತೀಕ ಮಾಘಮಾಸ ದ್ವಾದಶಿ ದಿನ ಅಭಿಷೇಕಗಳನ್ನು ಮಾಡಿ ಬ್ರಾಹ್ಮಣರುಗಳಿಗೆ ಭೋಜನ ಮಾಡಿಸಿ 1 ವರ್ಷ ಉಪವಾಸ ಮಾಡ್ತಾನೆ ಸಂಕಲ್ಪ ಮಾಡಬೇಕು ಅಂತ. ಈ ಥರ ಉಪವಾಸವನ್ನು ಮಾಡಿ ದ್ವಾದಶಿ ಮಾಡ್ತಾ ಇದ್ದಂತೆ. ಆಗ ಅಂಥ ದ್ವಾದಶಿ ಮಾಡಬೇಕು ಅಂತ ಹೇಳಿದಾಗ ಒಂದು ವರ್ಷ ಅವ ಯಮುನಾ ನದಿ ತೀರದಲ್ಲಿ ಮಧುವನ, ಏನೊಂದು ಮಧುವನದಲ್ಲಿ ಧ್ರುವ ಹೋಗಿ ತಪಸ್ಸನ್ನು ಮಾಡಿ ವಾಸುದೇವ ರೂಪಿ ಪರಮಾತ್ಮನ ದರ್ಶನ ಮಾಡಿದನು. ಅಂಥ ಮಧುವನದಲ್ಲಿ ಯಮುನಾ ನದಿ ತೀರದಲ್ಲಿ ಸ್ನಾನ ಮಾಡಿ ಈ ಒಂದು ದ್ವಾದಶಿ ಮಾಡಬೇಕು ಅಂತ. ಒಂದು ವರ್ಷ ಪೂರ್ತಿಯಾಗಿದೆ ಮಾಡಬೇಕು ಅಂತ ಹೊರಟಿದ್ದ. ಅವ ಮಾಡಿದ ವ್ರತ ಹೆಂಗಂದರೆ 3 ಹೋಗಿ ಸ್ಟೇ ಮಾಡಬೇಕು ಅಲ್ಲಿ. ಒಬ್ಬೊಂದು ಏಕಾದಶಿ ಮಾಡಿದ್ರೂ 3 3 ಅಂತ ಹೇಳಿದರೆ ಅದೆಲ್ಲ ನಾವು ಮಾಡೋದು ನೋಡಿದರೆ ಏನು ಏಕಾದಶಿ ಅಂತ. 3 ಅಂದರೆ ದಶಮಿ ಒಂದು ವೇಳೆ ಮಧ್ಯಾಹ್ನ ಮಾತ್ರ ಊಟವನ್ನು ಮಾಡಿ ರಾತ್ರಿ ಇಲ್ಲ. ಏಕಾದಶಿ ನಿರ್ಜಲ ಉಪವಾಸವನ್ನು ಮಾಡಿ ಮತ್ತು ದ್ವಾದಶಿ ಬೆಳಿಗ್ಗೆ ಭಗವಂತನ ಆರಾಧನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಮತ್ತು ದ್ವಾದಶಿ ಮತ್ತು ಭೋಜನವೇ ಇಲ್ಲ, ತ್ರಯೋದಶಿ ಮತ್ತು ಮಧ್ಯಾಹ್ನ ಭೋಜನ ಮಾಡುತ್ತೆ. ಈ ಥರ ಮಾಡಿದರೆ ಒಂದು ಏಕಾದಶಿ ವ್ರತ ಪೂರ್ತಿಯಾಗತ್ತಂತೆ. ಒಂದು ಏಕಾದಶಿ ಒಂದು ಪಕ್ಷದಲ್ಲಿ ಮಾಡಿದ ವ್ರತ. ಈ ಥರದ ವ್ರತವನ್ನು ಮಾಡಿ ಇನ್ನು ಮಾಡಿದಂತೆ ಹೇಗೆ ಮಾಡಿದ ಅಂತ ಹೇಳ್ತಾರೆ. ಆ ಸಾಧನೆ ಅವನು ಮಾಡಿದ ಒಂದು ಸಾಧನೆ ಆ ದ್ವಾದಶಿ ದಿವಸ ಅಂತ ಹೇಳಿದರೆ ಎಲ್ಲ ಸಂಪತ್ತು ಅಷ್ಟು ದಾಜವಾಗಿದ್ದಾನೆ ಅವನೇನು ಕೊರೆ. ಮಹಾ ಭಗವಂತನಿಗೆ ಅಭಿಷೇಕಾದಿಗಳನ್ನ ಮಾಡಿ ವಸ್ತ್ರ ಆಭರಣ ಗಂಧ ಪುಷ್ಪ ಧೂಪ ದೀಪ ಮಂಗಳಾರತಿ ಇತ್ಯಾದಿಗಳನ್ನ ಮಾಡಿ ನೈವೇದ್ಯಗಳನ್ನ ಮಾಡಿ ವಿಶೇಷವಾಗಿ ಬ್ರಾಹ್ಮಣರನ್ನ ಪೂಜೆ ಮಾಡುವಂತೆ. ಬ್ರಾಹ್ಮಣರಿಗೆ ಪೂಜೆ ಮಾಡಿದರೆ ಆ ಭಗವಂತನ ನೈವೇದ್ಯ ಮಾಡಿದ ಅನ್ನವನ್ನು ಬ್ರಾಹ್ಮಣರಿಗೆ ಬಡಿಸಿ ಆ ಬ್ರಾಹ್ಮಣರ ಮನೆಯಲ್ಲಿರುವಂಥ ಹಾಕಲಿ ಕಳಿಸಿಕೊಡುವಂತೆ. ಹಾಕಲಿಗೆಲ್ಲ ಕಳಿಸಿಕೊಟ್ಟು ಬ್ರಾಹ್ಮಣರ ಮನೆಯಲ್ಲಿರುವಂಥ ಹಾಕಲಿಗೆ ಹೋಗಿ ಸೇರಬೇಕು. ಆ ಹಾಕಲಿ ಏನು ಮಾಡಿದೆ ಅಂದರೆ ಅದಕ್ಕೆ ಅಲಂಕಾರ ಮಾಡುವಂತೆ.
ಹೆಂಗಂದ್ರೆ ಆಕಳು ಕೊಂಬುಗಳೆಲ್ಲ ಸ್ವರ್ಣದಿಂದ ನೋಡ್ರಿ ಕವಚವನ್ನು ಮಾಡಿಕೊಟ್ಟು ಅಂತ ಅಲಂಕಾರವನ್ನು ಮಾಡಿ ವಸ್ತ್ರಗಳನ್ನ ಹಾಕಿ ಇಂಥ ವಿಶೇಷವಾದ 60 ಕೋಟಿ ಆಕಳನ್ನು ಧ್ಯಾನ ಮಾಡಿದಂತೆ ಒಂದು ದ್ವಾದಶಿ. ಹೆಂಗೆ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಆ ಆಕಳಿಗೆ ಊಟವನ್ನು ಹಾಕೋದು, ಎಷ್ಟು ಅಡಿಗೆ ಮಾಡಿರಬೇಕು, ಎಷ್ಟು ಒಂದು ಪ್ರಯತ್ನ ಮಾಡಿರಬೇಕು. ಬ್ರಾಹ್ಮಣರ ಭೋಜನ ಮೊದಲಲ್ಲಿ ಆ ಬ್ರಾಹ್ಮಣರಿಗೆ ಪೂಜೆ, ಅವರಿಗೆ ಭೋಜನ, 60 ಕೋಟಿ ಆಕಳ ದಾನ, ಅವರವ್ರ ಮನೆಯಲ್ಲಿ ಆಕಳಿಗೆ ಮತ್ತು ಭೋಜನ, ಇಷ್ಟು ಮಾಡಿ ಅವರನ್ನೆಲ್ಲ ಕಳಿಸಿಕೊಡುವಂಥ. ಇದಕ್ಕೆ ಆಮೇಲೆ ತಾ ಪಾರಣೆಯನ್ನು ಮಾಡ್ತದ್ದು ದ್ವಾದಶಿ ಪಾರಣೆ. ಇಷ್ಟು ಮಾಡಬೇಕು ಅಂತ ಹೇಳಿದಾಗ ಒಂದು ದಿವಸ ಈ ಯಮುನಾ ನದಿ ತೀರದಲ್ಲಿ ಮಾಡ್ತಾ ಇದ್ದಾನೆ ದ್ವಾದಶಿ ಪಾರಣ ಮಾಡಬೇಕು ಅಂತ ಕಾಯ್ದುಕೊಂಡಿದ್ದಾಗ ರುದ್ರದೇವರ ಅವತಾರ ದುರ್ವಾಸರಲ್ಲಿ ಬರ್ತಾರೆ. ದುರ್ವಾಸರು ಯಾರು ಅಂದರೆ ನಮಗೆ ಗೊತ್ತು, ಅನಸೂಯ ಅತ್ರಿ ದಂಪತಿಗಳಿಗೆ 3 ಮಕ್ಕಳಾಗಿದ್ದರು. ಮೂರು ಮಕ್ಕಳು, ಅಲ್ಲಿ ಒಬ್ಬರು ಅಂದರೆ ಸಾಕ್ಷಾತ್ ಪರಮಾತ್ಮನೇ ವಿಷ್ಣುವೇ ಅವತಾರವನ್ನು ಮಾಡಿದ್ದರು ದತ್ತಾತ್ರೇಯರಾಗಿ. ನಾವಿಲ್ಲಿ ದತ್ತಾತ್ರೇಯ ಅಂತ ನೋಡ್ತಾರೆ, ನಾ ಇವಾಗ ನೆಟ್ಟುಂಡು 3 ಮುಖ, ಶಿವ ವಿಷ್ಣು ಬ್ರಹ್ಮ 3 ಮುಂದರು ಸೇರಿದ ಒಂದು ರೂಪ, ಅದು ತಪ್ಪು ಅಂತ ನಾವು ಆಚಾರ್ಯ ತಿಳಿಸಿಕೊಟ್ಟಿದ್ದು ಅದಲ್ಲ. ದತ್ತಾತ್ರೇಯ ಎಂಬುದು ಭಗವಂತನೇ ಸಾಕ್ಷಾತ್ ಅವತಾರ, ಜ್ಞಾನ ಕೊಡುವಂಥ ಅವತಾರ ಅಂದರೆ ದತ್ತಾತ್ರೇಯ. ಭಗವಂತನ ಜ್ಞಾನ ಕೊಡುವಂಥ ಅವತಾರಗಳು ಒಂದು ಹಯಗ್ರೀವ, ಇನ್ನೊಂದು ಕಪಿಲ, ಇನ್ನೊಂದು ವೇದವ್ಯಾಸ, ದತ್ತಾತ್ರೇಯ ಅಂತ. ಅಂಥ ವಿಶೇಷವಾದ ಅವತಾರವನ್ನು ಮಾಡಿದ ಅನಸೂಯ ಅತ್ರಿ ದಂಪತಿಗಳು, ಅನಸೂಯ ಅತ್ರಿ ದಂಪತಿಗಳಿಗೆ ಹುಟ್ಟಿದ ಭಗವಂತ. ಇನ್ನೊಂದು ಅವತಾರ, ಇನ್ನೊಂದು ಮಹಾ ಅಂತ ಹೇಳಿದರೆ ಸಾಕ್ಷಾತ್ ರುದ್ರದೇವರೇ ಮಠ ಆಗಿ ಹುಟ್ಟಿದ್ರು ಅಲ್ಲಿ ಅನಸೂಯ ದಂಪತಿಗಳಿಗೆ, ಅವರೇ ದುರ್ವಾಸರು. ಮೂರನೇದಾಗಿ ಚಂದ್ರನ ಅವತಾರ, ಅವರಲ್ಲಿ ಬ್ರಹ್ಮದೇವರ ಅಂಶ ಇತ್ತು, ಆಚಾಗದೆ ಆತಕ್ಕೆ ಬ್ರಹ್ಮದೇವರು ಹುಟ್ಟಲಿಕ್ಕಿಲ್ಲ ಭೂಲೋಕದಲ್ಲಿ ಅಂತ ಹೇಳಿ ಅಂಥ 3 ಮಕ್ಕಳಾಗಿದ್ದರು. ಅದರಲ್ಲಿ ಒಬ್ಬರು ರುದ್ರದೇವರ ಅವತಾರವಾದ ದುರ್ವಾಸ. ದುರ್ವಾಸರು ಅಂದರೆ ಕೋಪಿಷ್ಠರು ಅಂತ ನಾವು ಪುರಾಣಗಳು ತಿಳಿತೇವೆ. ಅಂದರೆ ಪರಮ ವೈರಾಗ್ಯಶಾಲಿಗಳು ರುದ್ರದೇವರ ಅವತಾರ. ಅವರು ಇಲ್ಲಿ ಬಂದಿದ್ದಾರೆ ಅಂಬರೀಷನ ಇಲ್ಲಿ ಯಮುನಾ ನದಿ ತೀರಕ್ಕೆ ದ್ವಾದಶಿ ಪಾರಣಿಗೆ. ದ್ವಾದಶಿ ಪಾರಣಿ ಬರಬೇಕಾದರೆ ಇನ್ನೂ ಅವ್ರು ಹೇಳಿದ್ರಂತೆ, ಅವರು ಬಂದ ಸಮಯ ನೋಡಿದರೆ ಇನ್ನು ದ್ವಾದಶಿ ಮುಡಿಲಕ್ಕೆ ಸ್ವಲ್ಪ ಇನ್ನು ಹೊತ್ತಿತ್ತು, ಇನ್ನು ಅರ್ಧ ಮುಹೂರ್ತ ಇತ್ತಂತೆ. ಅರ್ಧ ಮುಹೂರ್ತ ಅಂದರೆ ಅರ್ಧ ಮುಹೂರ್ತದಲ್ಲಿ ದ್ವಾದಶಿ ಪೂರ್ತಿಯಾಗಿ ನಾಳೆ ಬರ್ತಲ್ಲ, ಈಗ ನಾಳೆ ತ್ರಯೋದಶಿ ಬಂದುಬಿಡುತ್ತೆ ಬೆಳಿಗ್ಗೆ. ಅದಕ್ಕೋಸ್ಕರ ಬೇಗ ಸಕಾಲದಲ್ಲಿ ಪಾರಣ ಮಾಡಬೇಕು. ಆಚಾರ್ಯರು ಹೇಳ್ತಾರೆ, ಯಾರೊಬ್ಬರು ದ್ವಾದಶಿ ಪಾರಣ ಸಕಾಲದಲ್ಲಿ ಮಾಡಲಾಗಿದ್ದಾರೆಯೋ 12 ಏಕಾದಶಿ ಪುಣ್ಯ ಹೋಗುತ್ತಂತೆ. ನಾವು ಮಾಡದೆ ಏನೋ ಒಂದು ಅರಗೊರ ಏಕಾದಶಿ ಮಾಡಿ ಮಾಡಿ ಪೂರ್ತಿ ಮಾಡಿ ಸಂಕಲ್ಪ ಮಾಡಿ ಸಮರ್ಪಣೆ ಮಾಡಿದರೆ 12 ಏಕಾದಶಿ ಪುಣ್ಯ, 1 ದ್ವಾದಶಿ. ನಮಗೆ ಹಸುವಾಗಿಲ್ಲ ಸರ್, ನಮಗೆ ಲೇಟಾಗಿ ಉಂಡಾಗಿ ಅಭ್ಯಾಸ, ನಾವೆಲ್ಲ ಮಧ್ಯಾಹ್ನದನ್ನು ಊಟ ಮಾಡ್ತೇವೆ, ಇದೆಲ್ಲ ಹೇಳೋದು ಈಗೆಲ್ಲ ಹೇಳಿ ದ್ವಾದಶಿನ ಲೇಟ್ ಮಾಡೋದ್ರಿಂದ 12 ಏಕಾದಶಿ ಪುಣ್ಯ ಕಳಕಂತಾನೆ ಅಂತ ಹೇಳಿ. ಆಗ ನಾ ಏಕಾದಶಿ ಮಾಡಲಿಲ್ಲ, ಪರವಾಗಿಲ್ಲ ದ್ವಾದಶಿ ಪಾರಣೆ ಸಕಾಲದಲ್ಲಿ ಮಾಡಿ ಅಂತಾರೆ, ಅಲ್ಲಿ ಒಂದು ಪುಣ್ಯ ಆಗತ್ತೆ, ಅದಾದ ಮಾಡಿ ಅಂತಾರೆ. ನಾನು ಏಕಾದಶಿ ಉಪವಾಸ ಮಾಡಲಿಲ್ಲ, ದ್ವಾದಶಿ ಪಾರಣೆಯ ಸಕಾಲದಲ್ಲಿ ಮಾಡಿ ಅಲ್ಲಿ ಒಂದು ಪುಣ್ಯ ಸಿಕ್ಕತ್ತೆ ಅಂತ ಹೇಳಿ ವಿಶೇಷವಾಗಿ ತೋರಿಸಿಕೊಡ್ತಾಯಿದ್ದಾರೆ. ಇಲ್ಲಿ ದುರ್ವಾಸರು ಬಂದಾಗ ಅವ್ರು ಹೇಳಿದಿರುತ್ತೆ, ಅವರು ಪಾದದಲ್ಲಿ ಪಾದಾರವಿಂದಗಳಲ್ಲಿ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿ ಇಲ್ಲಿ ದ್ವಾದಶಿ ಪಾರಣೆ ಭೋಜನೆಯಲ್ಲಿ ನೀವು ಪಾಲ್ಗೊಂಡು ಸ್ವೀಕಾರ ಮಾಡಬೇಕು, ಇಂಥ ಮಹಾಜ್ಞಾನಿಗಳು ಬಂದಿದ್ದೀರಿ ಅಂತ ಹೇಳಿದಾಗ ಅವರು ಹೇಳಿದಿರುತ್ತೆ, ನನ್ನ ನಿತ್ಯ ಕರ್ಮಾನುಷ್ಠಾನಗಳು ಮುಡಿಸಿಕೊಂಡು ಬರ್ತೇನೆ, ಹತ್ತಲಿ ಯಮುನಾ ನದಿ ಹರಿತಾ ಇದೆ, ಕೃಷ್ಣ ಓಡಿ ಆಡಿದ ಜಾಗ ಅದು ನದಿ, ಅಂಥ ನದಿಯಲ್ಲಿ ನಾ ಸ್ನಾನವನ್ನು ಮಾಡಿ ಬರ್ತೇನೆ ಅಂತ ಹೇಳಿ ಹೊರಟಿದ್ದಾರೆ. ಹೊರಟಿದ್ದರೆ 24 ನಿಮಿಷ ಮಾತ್ರ ಇದೆ. ಇವರು ಅಂಬರೀಷ ಕಾಯ್ತಾ ಇದ್ದಾನೆ, ಅಂದರೆ ಧರ್ಮ ಸಂಕಟ ಆಗಿತ್ತು. ಅದಕ್ಕೆ ಅಂದರೆ ಬಿಟ್ಟರೆ ಭಗವಂತನ ವ್ರತ ಪೂರ್ತಿ ಮಾಡದೆ ದ್ವಾದಶಿ ತಿಥಿ ಒಳಗೆ ಪಾರಣ ಮಾಡಲಾಂಗೆ ಬಿಟ್ಟಿದ್ದರೆ ವ್ರತ ಪೂರ್ತಿ ಮಾಡಲಾಂಗೆ ಬಿಟ್ಟ ದೋಷ ಬರ್ತಾ ಇದೆ. ಮಾಡಿದರೆ ಬಂದ ಅತಿಥಿಯನ್ನು ಬಿಟ್ಟು ಊಟ ಮಾಡಿದ ಪಾಪ ಬರ್ತಾ ಇದೆ. ಇದು ಈ ಕಾಲದಲ್ಲಿ ಅದೆಲ್ಲ ಇಲ್ಲ, ಬರಾವಳಿ ಊಟ ಅಂದರೆ ಆಯ್ತಾ ಅಂತ ಕೇಳೋದು, ಇಲ್ಲ ಮಠದಲ್ಲಿ ನಿಮಗೆ ನಮ್ಮನೆ ಇಲ್ಲ ಅಷ್ಟು ವ್ಯವಸ್ಥೆ ಇಲ್ಲ ಮಠದಲ್ಲಿ ಮಾಡ್ತಾ ಇರೋದು ಹೊರಗೆ ಕಳಿಸಿ ಬಿಡೋದು ಅಂಥ ವ್ಯವಸ್ಥೆ. ಅತಿಥಿ ಅಂತ ಹೇಳಿದರೆ ವಿಶೇಷವಾಗಿ ಹೇಳ್ತಾರೆ, ಅತಿಥಿ ಅಂದರೆ ತಿಥಿ ಇಲ್ಲಾದವ. ತಿಥಿ ಇಲ್ಲಾದವ ಅಂದರೆ ಈಗ ಬರಬೇಕು ಆಗ ಬರಬೇಕು ಅಂತ ಎಲ್ಲಂಗೆ ಸರ್ಪ್ರೈಸ ಬರಾವಣೆ ಅತಿಥಿ ಅಂತಾರೆ. ಅಂಥ ಅತಿಥಿ ಅಂದರೆ ಈಗ ಕಾಲ ಇಲ್ಲದೆ ಕಾಲ ನೋಡದೆ ಬರುವವ ಅತಿಥಿ. ಅಂಥ ಅತಿಥಿಯೊಳಗೆ ಭಗವಂತನ ರಾಜರಾಜೇಶ್ವರ ರೂಪ ಇದೆ ಅಂತ ವಿಶೇಷವಾಗಿ ಹೇಳ್ತಾರೆ. ಶತ್ರುವಾಗಲಿ ಚೋರ ಚಂಡಾಳರಾಗಲಿ ಪಿತೃಗಾದಕಿಯಾಗಲಿ ಮಧ್ಯಾಹ್ನ ಕಾಲಕ್ಕೆ ಅವಬಂದು ಉಂಡರೆ ಸ್ವರ್ಗವೀವ ಪುರಂದರ ವಿಠಲ ವೈಕುಂಠವ ದೀವ. ಪುರಂದರದಾಸರು ಊಹಾಭೋಗ. ಶತ್ರುವಾಗಲಿ ನಮ್ಮ ಸಾರಾದವ, ನಮ್ಮ ಹೆಗಾಲು ಹೇಳಿಕೊಟ್ಟವ, ನಮ್ಮ ಹೆಗಾಲನ್ನು ನಮ್ಮ ಜೊತೆಗೆ ಜಗಳಾಡಿದವ, ಚೋರ ಚಂಡಾಳನಾಗಲಿ ಎಷ್ಟಾ ಮೋಸ ಪಾಪ ಮಾಡಿರಬಹುದು, ಪಿತೃಗಾದಕಿಯಾಗಲಿ ನಮ್ಮ ಪಿತೃಗಳಿಗೆಲ್ಲ ದ್ರೋಹ ಮಾಡಿದವನ ಇರಬಹುದು, ಅಂಥವನಾಗಿದ್ದರೂ ಮಧ್ಯಾಹ್ನ ಕಾಲಕ್ಕೆ ಅವಬಂದು ಉಂಡರೆ
ಸ್ವರ್ಗವೀವ ಪುರಂದರ ವಿಠಲ ವೈಕುಂಠವನೀವ ಅಂತ ಪುರಂದರದಾಸರ ಮಾತು. ಅಂತ ಅತಿಥಿಯಾಗಿ ಇಲ್ಲಿ ದುರ್ವಾಸರೇ ಬಂದಿದ್ದಾರೆಂದರೆ ಅಂಬರೀಷನಿಗೆ ಎಷ್ಟೊಂದು ಸಂತೋಷ ಇರಬೇಕು. ಪರಮ ವೈಷ್ಣವರವರು ಅಂಥವರು ಬಂದಾಗ ಏನು ಮಾಡಬೇಕು? ಇವರು ಕಾಯ್ತಾ ಇದ್ದಾನೆ. ಆದರೆ ಅದೇ ಸಮಯ ಇಲ್ಲಿ ಕಾಲ ಆಗುತ್ತಾ ಇದೆ. ಬ್ರಾಹ್ಮಣರ ಬಿಟ್ಟು ಊಟ ಮಾಡಿದ ದೋಷ ಬರಬಾರದು. ಊಟ ಮಾಡಲಾಂಗೆ ಬಿಟ್ಟರೆ ದ್ವಾದಶಿ ಪಾರಣ ಮಾಡಲಾಂಗೆ ಬಿಟ್ಟ ದೋಷ ಬರ್ತಾ ಇದೆ. ಆಗ ಬ್ರಾಹ್ಮಣರ ಹೆತ್ತಿರ ಕೇಳಿದಾಗ ನೀವು ಸ್ವಲ್ಪ ನೀರನ್ನು ಕುಡಿಯಬಹುದು ಅಂತ ಹೇಳಿದರು. ಸ್ವಲ್ಪ ನೀರನ್ನು ಭಗವಂತನ ಸ್ಮರಣ ಮಾಡಿ ಜಲಪಾರಣ ಮಾಡಿದರೆ, ನೀರನ್ನು ಕುಡಿದರೆ ವ್ರತ ಮುಡಿಸಿಕೊಂಡ ಪುಣ್ಯ, ನೀರನ್ನು ಪಾರಣ ಮಾಡಿದರೆ ಅತಿಥಿಯನ್ನು ಬಿಟ್ಟು ಊಟ ಮಾಡಿದ ಪಾಪ ಬರೋದಿಲ್ಲ. ಸೊ ಎರಡನೇ ನೋಡ್ರಿ, ಹೆಂಗೆ ಒಂದು ಕಾಂಪ್ರಮೈಸ್ ಮಾಡ್ತಾರೆ. ಇದುವೇ ಇಂಥ ನಿಯಮಗಳನ್ನ ಬ್ರಾಹ್ಮಣರು ಹೇಳಿಕೊಟ್ಟಿರುತ್ತೆ. ನೀರನ್ನು ಕುಡಿರಿ, ಆಗ ವ್ರತ ಪೂರ್ತಿ ಮಾಡಿದ ಪುಣ್ಯನೂ ಬರ್ತಾ ಇದೆ, ಅತಿಥಿಯನ್ನು ಬಿಟ್ಟು ಊಟ ಮಾಡಿದ ಪಾಪ ಬರೋದಿಲ್ಲ ಅಂದರು. ಹಂಗೆ ಆಗಲಿ ಅಂತೇಳಿ ಸ್ವಲ್ಪ ನೀರನ್ನು ಕುಡಿದಿರುತ್ತೆ. ಕೊಡಿಲ್ಲ, ಕೊಂಚ ಕೊಡದ ಕುಡಿದು ಪೂರ್ತಿಯನ್ನು ಮಾಡಿದ. ಬಂದರೆ ರುದ್ರದೇವರ ಅವತಾರವಾದ ದುರ್ವಾಸರು ಕರ್ಮಾನುಷ್ಠಾನಗಳನ್ನ ಮಾಡಿಸಿಕೊಂಡು ಬರ್ತಾರೆ. ಮುಡಿಸಿ ಬಂದಾಗ ಅವರಿಗೆ ನೋಡಿದ ಕ್ಷಣ ಗೊತ್ತಾಗಿತ್ತು, ರಮ ವೈಷ್ಣವರು ರುದ್ರದೇವರದ್ರ ಮನೋ ನಿಯಾಮಕರು, ನಮ್ಮ ಮನಸ್ಸು ಅವ್ರ ಮನಸ್ಸೊಳಗೆ ಇವರೇ ಇದ್ದಾರೆ ಅಂತ ಅವ್ರಿಗೆ ಜ್ಞಾನ ದೃಷ್ಟಿಯಲ್ಲಿ ನೋಡಿದ ಕ್ಷಣ ಗೊತ್ತಾಗಿತ್ತಂತೆ. ನೀ ಜಲಪಾರಣ ಮಾಡಿದ್ದಿ ಅಂದಿರುತ್ತೆ, ನೀ ಜಲಪಾರಣ ಮಾಡಿ ಮುಡಿಸಿಕೊಂಡಿದ್ದಿ, ಆಗೇನಾಗಿತ್ತು ನನ್ನ ಬಿಟ್ಟು ನೀನು ಅತಿಥಿಯನ್ನು ಬಿಟ್ಟು ಮಾಡಿದ್ದಿ ಅಂತ ಹೇಳಿದಾಗ ಅವರಿಗೆ ಕೋಪ ಉಗ್ರ ಹಂಗೆ ಬಂದಿತ್ತು ಅಂತೆ. ಉಗ್ರ ಬಂದಾಗ ಏನು ಮಾಡಿದ ಅಂದರೆ, ಎಲ್ಲರ ಹತ್ರ ಹೇಳಿದ್ರಂತೆ, ಇವನು ಧರ್ಮನ ಮೀರಿದ್ದಾನೆ, ಇವನ ಧರ್ಮನ ಮೀರಿದ್ದಾನೆ, ಇವನ ಗುಣ ಸರಿಯಾದ ಗುಣಗಳಲ್ಲ, ಇವನಿಗೆ ಗರ್ವ ಬಂದಿದೆ. ತಾನ ಇಷ್ಟು ಒಂದು ವಿಷ್ಣು ಪೂಜೆ ಮಾಡೋವರಲ್ಲಿ ನನ್ನಿಂತ ಉತ್ತಮವಾದ ವ್ರತ ಪೂಜಾ ದಾನ ಧರ್ಮಗಳು ಮಾಡುವವ ಇಲ್ಲ ಅಂತ ಗರ್ವ ಅವನಿಗೆ ಬಂದಿದೆ. ಅದರಿಂದ ಧರ್ಮವನ್ನು ಮೀರಿ ಅವೇನು ಮಾಡಿದ್ದ, ಅತಿಥಿಯಾಗಿ ಬಂದ ನನ್ನ ಬಿಟ್ಟು ಊಟವನ್ನು ಮಾಡಿದ್ದಾನೆ ಹಂಗಂತ ಹೇಳಿ, ಅದಕ್ಕಾಗಿ ನಿಮಗೆ ಒಂದು ಏನು ಫಲನಾಗಬೇಕೋ ಆ ಫಲ ನಾನೇ ಕೊಡ್ತಾನೆ ಅಂತ ಹೇಳಿ ತನ್ನ ಕೂದಲನ್ನು ನೋಡ್ರಿ, ಜಲಪಾರಣ ಮಾಡಿದ್ದಾರೆ ದಿವ್ಯ ದೃಷ್ಟಿಯಲ್ಲಿ ಅವರು ಕಂಡಿಡಿದರು ಅಂದರೆ, ಜಲಪಾರಣ ಮಾಡಿದರೆ ದೋಷ ಇಲ್ಲ ಅಂತ ಶಾಸ್ತ್ರಗಳು ಹೇಳಿದೆ. ಆದರೆ ಇಲ್ಲಿ ಯಾತಕ್ಕೆ ಈಗ ಮಾಡಿದರು ಅಂದರೆ, ಅವರು ನೆನೆಸಿಕೊಂಡಿರುತ್ತೆ ವಿಷ್ಣು ಚಕ್ರ ಇವನಲ್ಲಿ ಇದೆ, ಅದರಿಂದ ಇವನಿಗೆ ಕೊಂಚ ಏನು ಗರ್ವ ಇದೆ ಅಂತ ಅವರು ತಪ್ಪಾಗಿ ತಿಳ್ಕೊಂಡ್ರು. ಅದು ಮಾತ್ರ ಇಲ್ಲ, ನನಗೆ ಭಗವಂತನ ಭಕ್ತರಾದ ನನಗೆ ಏನೊಂದು ಅಪವಾದ ಆಗೋದಿಲ್ಲ ಅಂತ ಧೈರ್ಯ ಅವರ ಮನಸ್ಸಲ್ಲಿ ಇತ್ತು. ಆಗ ನನಗೆ ಏನು ಆಪತ್ತು ಬರೋದಿಲ್ಲ, ಆ ವಿಷ್ಣು ಸುದರ್ಶನ ಇದ್ದರೂ ಅವರಿಗೆ ಆ ಒಂದು ಧೈರ್ಯ ಇತ್ತು. ಏನು ಮಾಡಿದರು ಅಂದರೆ, ಕೋಪದಿಂದ ತನ್ನ ಕೂದಲಿಂದ ಒಂದು ಕೊಂಚ ಕೂದಲನ್ನು ತೆಗೆದು ಜಪ ಮಾಡಿ ಹೀಗೆ ಬಿಟ್ಟರಂತೆ. ಬಿಟ್ಟರೆ ಅದುವೇ ಒಂದು ರಾಕ್ಷಸನಾಗಿ, ಅದು ಒಂದು ದೇವತೆ ಅಂದರೆ ದೇವತೆಗಳು ಒಂದು ರಾಕ್ಷಸ ಗುಂಪು ಇದೆ ಅಂತ ಹೇಳ್ತಾರೆ, ಅಪಿಚಾರಿಕ ದೇವತೆ ಅಂತ ಹೇಳ್ತಾರೆ. ಅದನ್ನು ನಿರ್ಮಾಣವನ್ನು ಮಾಡಿ ಅವನ ಕಳಿಸಿಕೊಟ್ಟಿರುತ್ತೆ. ಆ ದೇವತೆ ಏನು ಮಾಡಿತ್ತು ಅಂದರೆ, ಒಂದು ಭೂತ ಸ್ವರೂಪ, ಭೂತಗಣಗಳಿಗೆ ತಲೆಬರ್ತಾನೆ ಇವರು, ಭೂತಗಣಗಳಿಗೆ ರಾಜ ಇವ ರುದ್ರದೇವರು, ತಾನೇ ಭೂತಗಳನ್ನೇ ಕಳಿಸಿಕೊಟ್ಟರೆ ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಹೊರಟಿತ್ತಂತೆ. ಏನೊಂದು ಕೊಡೂರವಾದ ಉಗ್ರದಿಂದ ಹೊರಟಿದ ಆ ಒಂದು ಭೂತ ಅಂಬರೀಷ ರಾಜನ ಕೊಲ್ಲಬೇಕು ಅಂತ ಹೊರಟಿದ್ದು. ಆ ಅಂಬರೀಷ ರಾಜ ಏನು ಮಾಡಿತಾದ್ದ ಅಂದರೆ, ಕೊಂಚ ಕೂಡ ಚಂಚಲವೇ ಇಲ್ಲ ಅವನಿಗೆ. ದುರ್ವಾಸರನ ನಮಸ್ಕಾರ ಮಾಡ್ತಾ ಇದ್ದ ಅಂಬರೀಷ, ಹಾಗೆ ನಮಸ್ಕಾರ ಮಾಡ್ತಾದ್ದಂತೆ. ಆ ಭೂತ ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಬಂದು ಇವಡ ಕೊಲ್ಲಬೇಕು ಅಂತ ಆಕ್ರೋಶದಿಂದ ಬರ್ತಾ ಇದೆ. ಆದರೆ ಅಂಬರೀಷ ನಮಸ್ಕಾರ ಮಾಡಿ ಶಾಂತನಾಗಿದ್ದಾನೆ. ಇಟ್ಟಂಗೆ ಇರುವನು ಹರಿಯೇ ಅಂತ ಜಡಬರದ್ರ ಕಥೆಯನ್ನು ಕೇಳಿದ್ದೇವಲ್ಲ. ಜಡಬರದ ಕರೆದುಕೊಂಡು ಈ ಕಾಳಿಯ ಬಳಿ ಕೊಡಬೇಕು ಅಂತ ಜಟ್ರೆ ಅಭ್ಯಂಗ ಸ್ನಾನ ಮಾಡಿಸಿರು. ಓಕೆ, ಇದು ಇಟ್ಟಂಗೆ ಇರುವನು ಹರಿಯೇ, ನನಗೆ ಸುಖ ಪ್ರಾರಬ್ಧ ಸುಖ ಕೊಟ್ಟ ಭಗವಂತ, ಭೋಜನಾದಿಗಳನ್ನ ಮಾಡಿಸಿದ್ರು, ಸಂತೋಷವಾಗಿ ಸ್ವೀಕಾರ ಮಾಡಿದ. ಅವನಿಗೆ ವಸ್ತ್ರ ಆಭರಣಗಳನ್ನ ಅಲ್ಲಿ ಪುಷ್ಪಗಳನ್ನ ಹಾಕಿದ್ರು, ಓ ಭಗವಂತ ಕೊಟ್ಟಿದ್ದಾನೆ. ಮುಂದೆ ಬೆಂಕಿ ಮುಂದೆ ಇಟ್ಟು ತಲೆಯನ್ನು ಕೊಯ್ಯಬೇಕು ಅಂತ ಹೊರಟಿದ್ದರು. ಅದನ್ನು ಭಗವಂತ ಮಾಡೋದು ಅಂತ ನಿಂತಾಗ ವಿಷ್ಣು ಭಕ್ತರಿಗೆ ಈ ಒಂದು ಕಾರ್ಯ ಮಾಡಲಿಕ್ಕೆ ಹೊರಟಿದಾಗ ಕಾಳಿ ಮುಂದೆ ಬಂದಿರು ಅಂತ ಅಂಜಿಕಾಗಿತ್ತು ಕಾಳಿಗೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಅಂಥವರು ರುದ್ರದೇವರಿಗೆ ಅವತಾರವಾದ ದುರ್ವಾಸರು ಆ ಭೂತವನ್ನು ಬಿಟ್ಟಾಗ, ಭೂತವಿನಿಗೆ ಕೊಲ್ಲಕ್ಕೆ ಬಂದಾಗ ಅಂಬರೀಷ ನಮಸ್ಕಾರವನ್ನು ಮಾಡ್ತಾ ಇದ್ದಾಗ ಆ ಭಕ್ತಿಯನ್ನು ನೋಡಿ, ಏನೊಂದು ಭಕ್ತಿ ನೋಡಿ, ಚಂಚಲವಿಲ್ಲದ ಭಕ್ತಿ. ಆ ಭಕ್ತಿಯನ್ನು ನೋಡಿ ಅವ್ರ ಮನೆಗಾಗಿ ರಕ್ಷಣೆಗಾಗಿ ಕೊಟ್ಟ ಆ ಸುದರ್ಶನ ಹೊರಟಿತ್ತಂತೆ. ಸುದರ್ಶನ ಚಕ್ರದ ಪರಾಕ್ರಮ ಕೇಳಬೇಕಾ? ಭಗವಂತನ ಸುದರ್ಶನ ಚಕ್ರ ಅಂದರೆಯೇ ಆ ದುರ್ಗಾದೇವಿ ಅಭಿಮಾನಿ ದೇವತೆ ಅಂತ ಹೇಳಿದೆವು. ಭಗವಂತನ ವಿಶೇಷವಾದ ಸನ್ನಿಧಾನ ಇರುವಂಥ ಸುದರ್ಶನ ಚಕ್ರ ಹೊರಟಾಗ ಆ ಏನೊಂದು ಭೂತ ಅಲ್ಲಿ ಅಂಬರೀಷನ ಕೊಲ್ಲಕ್ಕಾಗಿ ಬರ್ತಾ ಇತ್ತು, ಆ ಭೂತನ ಅಲ್ಲಿ ಭಸ್ಮ ಮಾಡಿ ಹೊರಟಿತ್ತು ಅಂತ. ಸುದರ್ಶನ ಚಕ್ರ ಆ ಅಗ್ನಿ ಜ್ವಾಲೆಗಳು ಕರಣೆಗಳಿಂದ ಆ ಭೂತ ಅಲ್ಲಿ ನಿಲ್ಲಕ್ಕಾಗಲಿಲ್ಲ, ಅದು ಭಸ್ಮ ಆಗಿದ್ದಾವ, ಭಸ್ಮ ಆಗಿ ಮುಂದೆ ಅದು ಬಿಡಲಿಲ್ಲ. ಏನು ಮಾಡಿತ್ತು ಅಂದರೆ, ಈ ಭೂತವನ್ನು ಬಿಟ್ಟಿರುವ ದುರ್ವಾಸರನ ಹಿಂದೆ ತೊರೆದು, ದುರ್ವಾಸರ ಹಿಂದೆ ಓಡಿದಾಗ ಅವರೇನು ಮಾಡಿದರು, ಅವ್ರು ನೆನೆಸಿಕೊಂಡ್ರು ನಾನು ವಿಷ್ಣು ಭಕ್ತ,
ನನಗೇನು ಆಪತ್ತು ಬರೋದಿಲ್ಲ ಅಂತ ಅಂದುಕೊಂಡ್ರು. ಅಂದರೆ ಅಂಬರೀಷನಿಗೆ ಮಾಡಿದ ಅಪವಾದ ಭಗವಂತನವರು ಏನೊಂದು ಭಗವಂತ ಭಕ್ತರನ್ನ ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ಹೊರಟಿದಾಗ ದುರ್ವಾಸರು ತನ್ನ ನೋಡಿ ಬರುವಂಥ ಸುದರ್ಶನ ಚಕ್ರವನ್ನು ಇಂದ ಕಾಪಾಡಿಸಿಕೊಳ್ಳಕ್ಕೆ ಆಗಲಿಲ್ಲ. ಹೊರಟರು ಎಲ್ಲಿ ಹೊರಟರು ಅಂದರೆ ಎಲ್ಲ ಜಾಗಕ್ಕೂ ಓಡಿದಿರುತ್ತೆ, ಸಮುದ್ರ ಇಡೀ ಸಮುದ್ರ ಪೂರ್ತ ಓಡಿದರು. ಹಿಂದೆ ಬರ್ತಾ ಇದೆ, ಎಲ್ಲ ಲೋಕಗಳಿಗೆ ಹೋದರು, ಪಾದಾಳ ಲೋಕವರೆಗೂ ಓದಿರುತ್ತೆ, ಅಲ್ಲಿನೂ ಬರ್ತಾ ಇದೆ. ಮೇಲೆ ಸ್ವರ್ಗಾದಿ ಲೋಕಗಳಿಗೆ ಓಡಿದರು, ಅಲ್ಲಿನೂ ಬರ್ತಾ ಇದೆ. ಓ, ಇನಿಮೇ ನಮ್ಮಿಂದ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಓಡ್ತಾ 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 ಏನು ಮಾಡಿದರು, ನೇರ ಬ್ರಹ್ಮಲೋಕಕ್ಕೆ ಓಡಿದರು. ಸತ್ಯಲೋಕಕ್ಕೆ ಓಡಿದಾಗ ಬ್ರಹ್ಮಲೋಕಕ್ಕೆ ಓಡಿದರು. ಬ್ರಹ್ಮದೇವರತ್ತಿಲೋ ಹೇಳಿದಾಗ ಅವರು ಹೇಳಿದರಂತೆ, ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡುವ ಭಗವಂತ ತನ್ನ ಕಣ್ಣನ ರೆಪ್ಪೆಯನ್ನು ಆಡಿಸಿದರೆ ಅವ್ರಿ ಪರಾರ್ಧ, ಈಗ ಅರ್ಧ 50 ವರ್ಷ ಆಗಿದೆ, ಇನ್ನು 50 ವರ್ಷ ಇದೆ, 100 ವರ್ಷ ಆಯುಸ್ಸು ಬ್ರಹ್ಮದೇವರಾದ ನನ್ನನಿಗೆ ಕೊಟ್ಟ ಭಗವಂತನಿಗೆ. ಭಗವಂತನವರು ಬ್ರಹ್ಮದೇವರು 100 ಆಯುಸ್ಸು ಅಂದರೆ ನೀವು ಕೇಳ್ತೀರಿ ಪಂಚಾಂಗ ಶ್ರವಣ ಎಷ್ಟು ದೊಡ್ಡದ್ದು ಅಂತ. ಅಂಥ ದೊಡ್ಡವರಾದ ಬ್ರಹ್ಮದೇವರಿಗೆ ಭಗವಂತ ತನ್ನ ರಪ್ಪೆಯನ್ನು ಆಡಿಸಿದರೆ ಬ್ರಹ್ಮದೇವರನ್ನ ಸಂಹಾರ ಮಾಡ್ತಾನೆ ಅಂತೆ. ಒಂದು ಬ್ರಹ್ಮದೇವರು ಹೋಗಿ ಇನ್ನೊಂದು ಬ್ರಹ್ಮದೇವರು ಬರ್ತಾರಂತೆ. ಭಗವಂತ ಒಂದು ಕಣ್ಣನ್ನು ಮುಚ್ಚಿ ತೆರೆದರೆ ಒಂದು ಬ್ರಹ್ಮದೇವರು ಇನ್ನೊಂದು ಬ್ರಹ್ಮದೇವರು ಬರ್ತಾರಂದರೆ ಭಗವಂತನ ಮುಂದೆ ನಾವೇನು ಸಾಮಾನ್ಯರು, ನನ್ನಂದ ಆಗೋದಿಲ್ಲ. ಇದು ನನ್ನ ತಾಯಿ ದುರ್ಗಾದೇವಿ, ಭಗವಂತನ ಆಯುಧ ಅದು ಸುದರ್ಶನ, ಅದನ್ನು ಮೀರೋ ಶಕ್ತಿ ನನಗಿಲ್ಲ. ನನಗೆ ಮಾತ್ರ ಅಲ್ಲ, ರುದ್ರಾದಿ ದೇವತೆಗಳಿಗೆ, ಇಂದ್ರಾದಿ ದೇವತೆಗಳಿಗೆ, ಯಾರಿಗೇ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಆಗ ಬ್ರಹ್ಮದೇವರು ಹೇಳಿದ ಮಾತನ್ನು ಕೇಳಿದರು. ಮತ್ತು ಓಡಿದಿರುತ್ತೆ, ನೇರ ಎಲ್ಲಿ ಓಡಿದರು, ಕೈಲಾಸಕ್ಕೆ ಹೋದರು. ಕೈಲಾಸಕ್ಕೆ ಹೋಗಿ ರುದ್ರದೇವರನ್ನ ನೋಡಿದರು, ಇವರೇ ರುದ್ರದೇವರ ಅವತಾರ, ರುದ್ರದೇವರನ್ನ ನೋಡಿದಿರುತ್ತೆ. ರುದ್ರದೇವರಿಂದ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರು ಹೇಳಿದ್ದಾರೆ, ಆದರೂ ರುದ್ರದೇವರು ಬಾಯಿಂದ ಬರಲಿ ಅಂತ ಹೇಳಿ ದುರ್ವಾಸರು ಮಾಡಿ ತೋರಿಸಿದರಂತೆ. ಯಾತಕ್ಕೆ ಅಂಥ ಶಕ್ತಿಯಾದದ್ದು ಆ ಭಗವಂತನ ಆಯುಧ, ಆ ಸುದರ್ಶನ ಹಂಗಂತ ಹೇಳಿದಾಗ ಇಲ್ಲಿ ರುದ್ರದೇವರವರು ಸನ್ನಿಧಾನಕ್ಕೆ ಕೈಲಾಸಕ್ಕೆ ಬಂದಿದ್ದಾರೆ. ಕೈಲಾಸಕ್ಕೆ ಬಂದಾಗ ಕೈಲಾಸದಲ್ಲಿ ರುದ್ರದೇವರು ಹೇಳಿದರಂತೆ, ಇದು ನನ್ನಂದ ಸಾಧ್ಯ ಇಲ್ಲ. ಯಾತಕ್ಕೆ ಅಂದರೆ ಆಯರಾಯ ಸಾವಿರಾರು ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿ ಸಂಹಾರ ಮಾಡುವಂಥ ಭಗವಂತ ಅವನ ಮುಂದರೆ, ಅವನ ಆಯುಧಗಳಿಗೆ ಮುಂದರೆ ನಾನು ಏನೇ ಮಾಡಲಿಕ್ಕಾಗೋದಿಲ್ಲ. ಯಾತಕ್ಕೆ ಅಂದರೆ ಭಗವಂತನ ಮಾಯೆ, ಅವನ ಸಂಕಲ್ಪ ಯಾರಿಗೆ ಗೊತ್ತಿಲ್ಲ, ಅವ ಯಾತಕ್ಕೆ ಹಿಂಗೆ ನಡೆಸ್ತಾನೆಂಬುದು ನಮಗೆ ಗೊತ್ತಿಲ್ಲ. ಈ ಆಯುಧಗಳನ್ನ ಎದುರಿಸಿ ಒಂದು ಕಾರ್ಯ ಮಾಡುವ ಸಾಮರ್ಥ್ಯ ನನಗೆ ಇಲ್ಲ ಅಂತ ರುದ್ರದೇವರು ಹೇಳಿಬಿಟ್ರು. ಇವರೇ ರುದ್ರದೇವ ಅವತಾರ, ಮತ್ತು ಏನು ಮಾಡೋದು, ನೇರಾಗಿ ಹೇಳಿದಿರುತ್ತೆ ನೀ ಆ ಪರಮಾತ್ಮನೇ ಚರಣಾಗದಿ ಹೊಂದು ಅಂತ. ನೇರ ವೈಕುಂಠದಲ್ಲಿ ಹೋಗಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಬಿದ್ದು ಪರಮಾತ್ಮನೇ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ವಿಷ್ಣುವಿನಲ್ಲಿ ದೊಡ್ಡ ಅಪವಾದವಾಗಿದೆ, ನನ್ನ ಶರಣಾಗದಿ ಹೊಂದಿದ್ದಾನೆ, ನನ್ನ ರಕ್ಷಣೆ ಮಾಡು. ರುದ್ರದೇವರಿಗೆ, ದುರ್ವಾಸರಿಗೆ ಸುದರ್ಶನ ಚಕ್ರ ತನ್ನ ಏನೋ ಮಾಡುತ್ತೆಯೋ ಅಂತ ಅಂಜಿಕಿಲ್ಲಂತೆ. ಯಾತಕ್ಕಂದ್ರೆ ತನ್ನ ಮಾಡೋದಿಲ್ಲ ಅಂತ ಅವ್ರಿಗೆ ಗೊತ್ತು. ಯಾತಕ್ಕಂದ್ರೆ ಇವರು ರುದ್ರದೇವರ ಅವತಾರ, ಪರಮ ವೈಷ್ಣವರನ್ನು ಮಾಡೋದಿಲ್ಲ. ಅಂದರೆ ಭಗವದ್ಭಕ್ತರಿಗೆ ಅಪವಾದ ಮಾಡಿದ್ದಾರೆ, ಆ ಅಪವಾದದಿಂದ ತನಗೆ ಪಾಪ ಆಗಿದೆ ಎಂಬುದು ಕನ್ಫರ್ಮಾಗಿ ಗೊತ್ತಾಗಿತ್ತು. ಆ ಅಪವಾದನ ಪರಿಹಾರ ಮಾಡಬೇಕಾದರೆ ಭಗವಂತನಿಂದವೇ ಸಾಧ್ಯ. ಯಾತಕ್ಕೆ ಅಂದರೆ ಏನೊಂದೇ ಪಾಪಗಳಾದರೂ ಭಗವಂತನ ನಾಮ ಹೇಳಿದ ಮಾತ್ರ, ಅದನ್ನು ಕೇಳಿದ ಕ್ಷಣ ಏನೊಂದೇ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ರಿಂದ ಆ ಭಗವಂತನ ಪಾದಾರವೆಂದು ಹೇಳಿ ನಮಸ್ಕಾರ ಮಾಡ್ತಾರೆ. ಆರ್ತ ವಿಷನ್ನ ತಿಥಿರಾಶ್ಚ ಭೀತಾ ಘೋರೇಶು ಚ ವ್ಯಾಧಿಷು ವರ್ತಮಾನ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತು. ಏನೊಂದೇ ವ್ಯಾಧಿಗಳಿಂದ, ಮನ ಕಷ್ಟಗಳಿಂದ, ಎಷ್ಟೊಂದೇ ಇನವೇ ಬೇರೆ ದಾರಿಯೇ ಇಲ್ಲ ಅಂತ ನೊಂದು ಆದವರಿಗೆ, ಕಷ್ಟಪಡುವವರಿಗೆ ಕೂಡ ಒಂದೇ ಮಾರ್ಗ ಅಂದರೆ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತು. ಎಲ್ಲ ದುಃಖಗಳನ್ನು ಪರಿಹಾರ ಮಾಡತಕ್ಕದ್ದು ಭಗವಂತನ ನಾಮ ಅಂತ ಹೇಳ್ತಾರೆ. ಅಂತ ವಿಶೇಷವಾದ ಭಗವಂತನ ಪಾದಾರವೆಂದು ಹೇಳಿ ನಮಸ್ಕಾರ ಮಾಡಿದಾಗ ಅವರು ಹೇಳಿದರಂತೆ, ಸ್ವಾಮಿ ನನ್ನೇ ನನ್ನವೇ ಗತಿ ಎಂದು ಬಂದ ಭಕ್ತರನ್ನು ನಾನು ಬಿಡೋದಿಲ್ಲ ಹೇಳ್ತಾರಂತೆ. ನಾನು ಎಷ್ಟು ನನ್ನ ಭಕ್ತರ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಅಂದರೆ, ನನ್ನ ಭಕ್ತರುಗಳ ಮೇಲೆ ನಾ ಮಾಡಿದ ಪ್ರೀತಿ, ಆ ಭಕ್ತರಿಗೆ ಯಾರೋ ದ್ವೇಷ ಮಾಡಿದರೆ ಯಾರನ್ನೇ ನಾ ಇಲ್ಲ, ಶ್ರೀ ಲಕ್ಷ್ಮೀನೂ ಅದರ ಇಚ್ಛೆ ಪಡೋದಿಲ್ಲ ಅಂತ ಹೇಳಿ ವಿಶೇಷವಾಗಿ ಹೇಳಿ, ಇಂಥ ತನ್ನ ಪ್ರಾಣನೇ ಹೋದರೂ ಸರಿ ಅಂತೇಳಿ ತುಚ್ಛವಾಗಿ ವ್ರತ ಜಪ ಪೂಜೆ ಅನುಷ್ಠಾನಗಳನ್ನ ಮಾಡುವಂಥ ನನ್ನ ಭಕ್ತರಿಗೆ ಏನೇ ಮುಖ್ಯ ಇಲ್ಲ ಅಂದಿರುತ್ತೆ ಭಗವಂತ. ನಾನು ಹೇಳಿದಂತೆ, ನನ್ನ ಸಾಮೀಪ್ಯ ಸಾಯುಜ್ಯ ಸಾಲೋಕ್ಯ ಸಾರೂಪ್ಯ ಇತ್ಯಾದಿ ಮೋಕ್ಷಗಳನ್ನು ಕೊಟ್ಟರೂ ನನ್ನ ಭಗವದ್ಭಕ್ತರುಗಳು ನಿನಗೆ ಮಾಡುವಂಥ ಸೇವೆಯಲ್ಲೇ ನನಗೆ ಆನಂದ ಬರ್ತಾ ಅಂತ ಹೇಳ್ತೆ. ನಾ ಮಾಡುವಂಥ ಏಕಾದಶಿ ಇತ್ಯಾದಿ ವ್ರತಗಳಲ್ಲಿ, ನಾನು ನಿನಗೆ ಮಾಡುವಂಥ ಪೂಜೆಗಳಲ್ಲಿ, ನಾನು ನಿನ್ನ ಸ್ತೋತ್ರ ಮಾಡುವಂಥ ನಾಮ ಸಂಕೀರ್ತನದಲ್ಲಿ ನನಗೆ ಬರುವಂಥ ಆನಂದ
ನನಗೆ ಮೋಕ್ಷ ಕೊಟ್ಟರೂ ಬೇಡ ಅಂತ ನನ್ನ ಭಕ್ತರು ಹೇಳ್ತಾರೆ. ಮೋಕ್ಷ ಕೊಟ್ಟರೂ ಬೇಡ ಅಂತ ಹೇಳುವವರು ನನ್ನ ಭಕ್ತರು. ಅವರಿಗೆ ಸ್ವರ್ಗಾದಿ ಲೋಕಗಳು ಕೂಡ ಮುಖ್ಯ ಇಲ್ಲ, ನನ್ನ ಭಕ್ತಿ ಮುಖ್ಯ. ಅದರಲ್ಲಿಯೇ ಪ್ರೀತಿಯಾಗುತ್ತಾರೆ, ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ ಅಂತ ಆ ಪಡೆಯುವವರು ಅವರು. ಅಂಥ ಭಕ್ತರಿಗೆ ನಾನೇನು ಕೊಡೋದು, ಅಂಥ ಭಕ್ತರುಗಳ ನನ್ನವೇ ಶರಣಾಗತಿ ಹೊಂದಿದ್ದಾರೆ. ಅಹಂ ಭಕ್ತಪರಾಧೀನಃ ಅಂದ ಭಗವಂತ, ನಾನು ಭಕ್ತರುಗಳ ಅಧೀನ ಅಂದ್ಬಿಟ್ಟಿದ್ದೇವೆ. ನಾ ಭಕ್ತರ ಅಧೀನ, ಈ ಚಕ್ರಣವನ್ನು ನಾ ನಡೆಸಲಕ್ಕಾಗೋದಿಲ್ಲ ಅಂದ್ಬಿಟ್ಟಿದ್ದೇವೆ. ಏನಪ್ಪ ವಿಷ್ಣುವೇ ಹಿಂಗೆ ಹೇಳಿದ್ದಾರ, ಪರಮಾತ್ಮನೇ ಹಿಂಗೆ ಹೇಳಿಬಿಟ್ಟಲ್ಲ ಅಂದರೆ ತಾತ್ಪರ್ಯ ಭಗವಂತನ ಸಾಧ್ಯ ಇಲ್ಲ ಅಂತ ಅರ್ಥ ಇಲ್ಲ, ಬ್ರಹ್ಮದೇವರಿಂದ ಸಾಧ್ಯ ಇಲ್ಲ ಅಂತ ಅರ್ಥ ಇಲ್ಲ, ರುದ್ರದೇವರಿಂದ ಇಲ್ಲ ಹಂಗಂತಲ್ಲ. ನೀ ಅಂಬರೀಷನನ್ನು ಶರಣಾಗದಿ ಹೊಂದಿರಿ, ನೀವು ಅಲ್ಲಿ ವಿಷ್ಣು ಭಕ್ತರಿಗೆ ಈ ಒಂದು ಪಾಪವನ್ನು ಮಾಡಿದ್ದಿರಿ, ಅದರಿಂದ ಅಂಬರೀಷನನ್ನೇ ಶರಣಾಗದಿ ಹೊಂದಿರಿ ಅಂತ ಭಗವಂತ ಹೇಳಿದಾಗ ನೇರಾಗಿ ಅಂಬರೀಷ ರಾಜನಲ್ಲಿ ಬಂದಿರುತ್ತೆ. ಬಂದು ಅಂಬರೀಷ ರಾಜನ ಪಾದಾರವೆಂದ ಹೇಳಿ ಬಿದ್ದು ನಮಸ್ಕಾರ ಮಾಡಿದ್ರಂತೆ. ಅವರಿಗೆ ಮೈಲ ನಡಗಿತ್ತಂತೆ. ಯಾತಕ್ಕೆಂದ್ರೆ ಒಂದು ಬ್ರಾಹ್ಮಣ ಋಷಿ ದುರ್ವಾಸನಂತವರು ನನ್ನ ಪಾದ ಬಿಟ್ಟು ನಮಸ್ಕಾರ ಮಾಡಿದರೆ ನನಗೆ ಲಜ್ಜೆ ಆಗುತ್ತೆ, ನಾಚಿಕೆ ಆಗುತ್ತೆ ಅಂದಿರುತ್ತೆ. ನನಗೆ ಅಂಜಿಕೆ ಆಗುತ್ತೆ, ನೀವು ಇಂಥ ನಮಸ್ಕಾರ ಮಾಡಬೇಡಿ. ಆದರೆ ನಿಮ್ಮ ಪರವಾಗಿ ಸುದರ್ಶನ ಚಕ್ರನಲ್ಲಿ, ಸುದರ್ಶನ ಪರಮಾತ್ಮನಲ್ಲಿ ನಾ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿ ವಿಶೇಷವಾಗಿ ಅಂಬರೀಷ ಮಹಾರಾಜ ಮಾಡಿದ ಈ ಒಂದು ಸ್ತೋತ್ರ ಸುದರ್ಶನ ಸ್ತೋತ್ರವಾಗಿ ಪ್ರಸಿದ್ಧಿಯಾಗಿದೆ. ಸುದರ್ಶನ ಚಕ್ರ ಮೇಲೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದರಂತೆ. ಸುದರ್ಶನ ಚಕ್ರಾಭಿಮಾನಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರು ಹೇಳಿದರಂತೆ, ಏನೊದ್ದೇ ಯಜ್ಞ ಯಾಗುದಗಳಲ್ಲಿ ಎಲ್ಲ ಕೊಡುವಂಥ ಹವಿಸುಗಳು ಕೂಡ ನಿನ್ನ ಮೂಲಕ ಭಗವಂತನ ಪಾದಾರವಿಂದ ಹೇಳಿ ಹೋಗಿ ಸೇರ್ತಾ ಇದೆ. ಎಲ್ಲ ಪಂಚಭೂತಗಳು, ಎಲ್ಲ ಪೃಥ್ವಿ, ಆಕಾಶ, ನೀರು, ವಾಯು, ಶಬ್ದ ಎಲ್ಲೆಡೆ ಕೂಡ ನಿಮ್ಮ ಮುಂದೆ ನಿಮ್ಮ ಅಧೀನದಲ್ಲಿದೆ ಅಂತ ಸುದರ್ಶನ ಚಕ್ರವನ್ನು ವಿಶೇಷವಾಗಿ ಸ್ತೋತ್ರವನ್ನು ಮಾಡಿ ಅವರು ಹೇಳಿದರಂತೆ, ಈ ಮೂರು ಲೋಕವನ್ನು ರಕ್ಷಣೆ ಮಾಡುವವರು ನೀವು, ಭಗವದ್ಭಕ್ತನ ರಕ್ಷಣೆ ಮಾಡುವವರು ನೀವು, ಇವರು ನಿಮ್ಮ ಭಗವದ್ಭಕ್ತರು ಅಂದರು. ದುರ್ವಾಸರನ್ನ ಇವರು ನಿಮ್ಮ ಭಗವದ್ ಭಕ್ತರು, ವಿಷ್ಣುವಿನ ಭಕ್ತರು, ಇವರನ್ನು ನೀವು ಶಿಕ್ಷೆ ಮಾಡಬಾರದು. ಹೇಳಿದಿರುತ್ತೆ, ನಾ ಇಷ್ಟು ವರ್ಷ ಕಾಲ ಏನೇ ಒಂದು ದಾನ ಧರ್ಮ ಮಾಡಿದ್ದರೆ, ಸರಿಯಾಗಿ ಮಾಡಿದ್ದರೆ, ಅದರಿಂದ ವಿಷ್ಣು ಪ್ರೀತಿಯಾದರೆ ಅವನ್ನ ರಕ್ಷಣೆ ಮಾಡಿ. ನಾ ಮಾಡಿದ ಏಕಾದಶಿ ಉಪವಾದ ಶ್ರದ್ಧೆಯಿಂದ ಮಾಡಿದ್ದರೆ, ಅದು ಭಗವಂತ ಪ್ರೀತಿಯಾದರೆ ಅವನ ರಕ್ಷಣೆ ಮಾಡಿ. ಹಿಂಗೆ ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ಬೇಡಿದಾಗ ಅಷ್ಟು ದೂರ ಏನು ಇಲ್ಲಿಂದ ಪಾದಾಳ ಲೋಕವರೆಗೆ ಹೋದರು, ಸ್ವರ್ಗಾದಿ ಲೋಕಗಳಿಗೆ ಹೋದರು, ಸತ್ಯಲೋಕಕ್ಕೆ, ಕೈಲಾಸಕ್ಕೆ, ವಿಷ್ಣು ಲೋಕಕ್ಕೆ ಹೋಗಿ ಬಂದ ಆ ಸುದರ್ಶನ ಚಕ್ರ ಅಂಬರೀಷ ಸ್ತೋತ್ರ ಮಾಡಿದ ಕ್ಷಣ ಶಾಂತವಾಗಿತ್ತು, ಶಾಂತವಾಗಿ ಅಲ್ಲಿ ನಿಂತಿತ್ತು. ಆಗ ದುರ್ವಾಸರಿಗೆ ತುಂಬ ಸಂತೋಷವಾಗಿತ್ತು. ನಿಮ್ಮ ಪ್ರಾರ್ಥನೆಯಿಂದ ಸುದರ್ಶನ ಚಕ್ರ ನಾವು ಮಾಡಿದ ಆ ಪಾಪಗಳನ್ನು ಪರಿಹಾರ ಮಾಡಿಕೊಟ್ಟಿದ್ದಾನೆ ಭಗವಂತ. ಇಷ್ಟೊಂದೇ ದೊಡ್ಡ ಅಪವಾದವನ್ನು ಮಾಡಿದ್ದಾನೆ, ಆದರೆ ಶಿಕ್ಷೆ ಮಾಡದೆ ನನ್ನ ಈ ಒಂದು ರಕ್ಷಣೆ ಮಾಡಿದ್ದಿರಲ್ಲ ಅಂತೇಳಿ ವಿಶೇಷವಾಗಿ ದುರ್ವಾಸರು ಹೇಳಿದಾಗ, ಸ್ವಾಮಿ ಊಟ ಸ್ವೀಕಾರ ಮಾಡಿ ಅಂತ ಕೇಳಿರುತ್ತೆ. ಊಟ ಸ್ವೀಕಾರ ಮಾಡಿ ಅಂತ ಕೇಳಿದಾಗ ದುರ್ವಾಸರು ಇಷ್ಟು ಲೋಕಕ್ಕೆ ಹೋಗಿದ್ದಿರಲ್ಲ, ಆಗ 22 ನಿಮಿಷ ಇತ್ತು ಅಂತ ನೀರು ಕುಡಿದು ಕೂತಿದ್ದವರಿಗೆ ಎಷ್ಟೊತ್ತಾಗಿರ್ಬೇಕು ಅಂತ ಕೇಳಿದರೆ 1 ವರ್ಷ ಕಾಲ ಆಗಿತ್ತಂತೆ. ಈಗ ದುರ್ವಾಸರನ್ನ ಆ ಸುದರ್ಶನ ಚಕ್ರ ಅವರನ್ನು ಹಿಂದೆ ಹೊರಟು ಎಲ್ಲ ಲೋಕಕ್ಕೆ ಹೋಗಿ ಮತ್ತು ದುರ್ವಾಸರು ತಿರುಗಿ ಬಂದು ಇವರು ಸ್ತೋತ್ರ ಮಾಡಿ ಶಾಂತ ಆದ ಕ್ಷಣ 1 ವರ್ಷ ಕಾಲ. ಆಗ ಅಂಬರೀಷ್ ಏನು ಮಾಡಿದ, ಮನೆಗೆ ಬಂದ ಅತಿಥಿಯನ್ನು ಬಿಟ್ಟು ಊಟ ಮಾಡಬಾರದು ಅಂತ ನೀರು ಮಟ್ಟು ಕುಡಿತಾ ಇದ್ದಂತೆ. 1 ವರ್ಷ ಕಾಲ ನೀರು ಮಟ್ಟು ಸ್ವೀಕಾರವನ್ನು ಮಾಡಿ, ಉಪವಾಸವನ್ನು ಮಾಡಿ, ಮತ್ತು ದುರ್ವಾಸರು ಬಂದ ಮನ ಆತು ಪೂಜೆಯನ್ನು ಮಾಡಿ, ನೈವೇದ್ಯ ಮಾಡಿ, ಅವರಿಗೆ ಬಡಿಸಿ ಅಮಳ ತಾನು ಆ ಊಟವನ್ನು ಸ್ವೀಕಾರ ಮಾಡಿದರಂತೆ. ಆ ಕ್ಷಣ ದುರ್ವಾಸರನ್ನು ವಿಶೇಷವಾಗಿ ಅಲ್ಲಿ ಆಶೀರ್ವಾದವನ್ನು ಮಾಡಿ, ನಿನ್ನಂಥ ಭಕ್ತರು, ಭಗವಂತನ ಭಕ್ತರು ಏನೊಂದೇ ಅತಿಥಿ ಸತ್ಕಾರ ಹೆಂಗೆ ಮಾಡಬೇಕು, ಭಗವಂತನ ಸಾಕ್ಷಾತ್ಕಾರ ಹೆಂಗೆ ಪಡೆಯಬೇಕು ಅಂತೇಳಿ ವಿಶೇಷವಾಗಿ ನಿನ್ನ ನೋಡಿ ಎಲ್ಲರೂ ತಿಳಿದುಕೊಡುತ್ತಾರೆ. ದೇವತಾಸ್ತ್ರೀಗಳು ಕೂಡ ನಿನ್ನ ಭಕ್ತಿಯನ್ನು ಹೊಳುತ್ತಾರೆ, ನಿನ್ನ ಚರಿತ್ರೆಯನ್ನು ಹೊಳುತ್ತಾ ಇದ್ದಾರೆ ಹಂಗಂತೇಳಿ ವಿಶೇಷವಾಗಿ ಹೇಳುತ್ತಾ ಹೇಳಿ ದುರ್ವಾಸರು ಹೊರಟಿದ್ರಂತೆ. ವಿಶೇಷವಾಗಿ ನೇರಾಗಿ ಸತ್ಯಲೋಕಕ್ಕೆ ಹೊರಟಿದ್ರಂತೆ. ವಿಶೇಷವಾಗಿ ಹೊರಟಾಗ ಆ ದುರ್ವಾಸರು ಮುಂದೆ ಮಾಡಿಕೊಟ್ಟ ಮೇಲೆ ಇಲ್ಲಿ ಪರೀಕ್ಷಿತ್ ಮಹಾರಾಜ ಈ ಥರದ ಪೂಜಾ ಅನುಷ್ಠಾನಗಳನ್ನು ಮಾಡುತ್ತಾ ವಿಶೇಷವಾಗಿ ಮುಂದೆ ತನ್ನ ರಾಜ್ಯವನ್ನು ಎಲ್ಲನೂ ಸ್ವೀಕಾರವನ್ನು ಬಂದು ತ್ಯಾಗವನ್ನು ಮಾಡಿ ಮತ್ತು ವನಕ್ಕೆ ಹೋಗಿ ಧ್ಯಾನವನ್ನು ಮಾಡಿ ಸದ್ಗರದಿಯನ್ನು ಪಡೆದ ಅಂತೇಳಿ ವಿಶೇಷವಾಗಿ ಹೇಳ್ತಾರೆ. ಇಂಥ ಪುಣ್ಯಕರವಾದ ಅಂಬರೀಷ ಮಹಾರಾಜನ ಚರಿತ್ರೆಯನ್ನು ಕೇಳುವವರಿಗೆ, ಹೇಳುವವರಿಗೆ, ಸ್ಮರಣ ಮಾಡುವವರಿಗೆ ಭಗವದ್ಭಕ್ತಿಯನ್ನು ಪ್ರಸಾದವಾಗಿ ಪಡಿತಾರೆ ಅಂತೇಳಿ ವಿಶೇಷವಾಗಿ ಭಾಗವತ ಹೇಳುತ್ತೆ. ಇನ್ನು ಹೇಳಬೇಕಾದ್ರೆ ಅವರು ಮಾಡಿದ ಉಪವಾಸದ ಪುಣ್ಯ ಏನು ಅಂತ ಹೇಳಿದ್ರೆ ನಮಗೆ ಮಗಿಮೆ ಗೊತ್ತಾಗುತ್ತೆ. ಅಂತ ಅಂಬರೀಷ ಮಹಾರಾಜ ಮಾಡಿದ ಆ ದಾನ ಧರ್ಮ ಯಜ್ಞ, ವಿಶೇಷವಾಗಿ ಏಕಾದಶಿ ಉಪವಾಸ ವ್ರತದ ಪುಣ್ಯ, ಆ ಪರಂಪರೆಯಲ್ಲಿ ಭಗವಂತನೇ ರಾಮದೇವರಾಗಿ ಅವತಾರವನ್ನು ಮಾಡಿದ್ದಾರೆ ಅಂತ ಹೇಳುತ್ತೆ.
ರಾಮದೇವರು ಯಾತಕ್ಕೆ ಅಲ್ಲಿ ಬಂದರು ಅಂದರೆ ಈಗ ಗೊತ್ತಾಗುತ್ತೆ ದಶರಥರ ಮನೆಗೆ ಯಾತಕ್ಕೆ ಅಂದರೆ ಅವರ ತಾತ ಮುತ್ತಾದರ ಪರಂಪರೆಯಲ್ಲಿ ಇದ್ದ ಅಂಬರೀಷ ಮಹಾರಾಜ ಮಾಡಿದೆ ಏಕಾದಶಿ ಬರ್ತದೆ ಪುಣ್ಯ ಭಗವಂತನೇ ರಾಮನಾಗಿ ಬಂದು ಅವತಾರವನ್ನು ಮಾಡಿದ್ದಾನೆ ಅಂತ ಹೇಳ್ತಾರೆ. ಅಂತಹ ವಿಶೇಷವಾದ ಅಂಬರೀಷ ಮಹಾರಾಜನ ಚರಿತ್ರ ಈ ಒಂದು ಏಕಾದಶಿ ಪುಣ್ಯಕಾಲದಲ್ಲಿ ಯಥಾಶಕ್ತಿ ಸ್ಮರಣ ಮಾಡಿದ್ದೆವು. ಅಂತಹ ವಿಶೇಷವಾದ ಭಗವಂತನ ಭಕ್ತರಾದ ಅಂಬರೀಷನ ಚರಿತ್ರ, ಅವರಿಗೆ ವಿಶೇಷ ಅನುಗ್ರಹ ಮಾಡಿದ ರುದ್ರ ಅವತಾರವಾದ ದುರ್ವಾಸರು ಅವರೆಲ್ಲರ ಮಹಿಮೆಯನ್ನು ಕೇಳಿದ್ದೆವು. ಈ ಒಂದು ಕಥಾಶ್ರವಣದಿಂದ ನಮಗೆ ವಿಶೇಷವಾಗಿ ಭಗವಂತ ಆಯುಳ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಮತ್ತು ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮೇಲೆ ಕೊಟ್ಟು ಈ ತರಹದ ಯಥಾಶಕ್ತಿ ಅನುಷ್ಠಾನಗಳನ್ನು ನಾವು ವ್ರತ ಜಪ ಪೂಜಾ ಅನುಷ್ಠಾನಗಳನ್ನು ಸಾಧನೆಗಳನ್ನ ಮಾಡುವಂಥ ಭಾಗ್ಯವನ್ನು ಭಗವಂತ ಕರುಣಿಸಲಿ. ಈ ಮನೆಯಲ್ಲಿ ಮತ್ತು ಈ ತರಹದ ಯಜ್ಞ ಆಗುತಿ ದಾನ ಧರ್ಮಗಳು ಬ್ರಾಹ್ಮಣ ಭೋಜನಗಳು ಸಾಧನ ವಿಶೇಷಗಳು ಈ ಮನೆಯಲ್ಲಿ ಭಗವಂತ ನಡೆಸಲಿ. ಮನೆಯಲ್ಲಿರುವಂಥ ಎಲ್ಲ ಸಜ್ಜನರಿಗೆ ಕೂಡ ಭಗವಂತ ವಿಶೇಷವಾದ ಆಯುಳ ಆರೋಗ್ಯವನ್ನು ಕೊಟ್ಟು ಒಳ್ಳ ಸಂಪತ್ತನ್ನು ಕೊಟ್ಟು ಭಗವಂತನಿಗೆ ನೀಡುವಂಥ ಸಂಪತ್ತನ್ನು ಲಕ್ಷ್ಮೀ ಕಟಾಕ್ಷವನ್ನು ಈ ಮನೆಯಲ್ಲಿ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಮನೆ ಹೆಣ್ಣು ಮಗಳಿಗೆ ಮದುವೆಯಾಗುತ್ತಾ ಇದೆ. ವಿಶೇಷವಾಗಿ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಅವಳಿಗೆ ಸಕಾಲದಲ್ಲಿ ಆ ಮುಹೂರ್ತ ಕಾಲದಲ್ಲಿ ಆಗುವಂಥ ಈ ಒಂದು ಮದುವೆ ಈ ವಂಶ ವೃದ್ಧಿಯಾಗುವಂತೆ ಮಾಡಿ ಪಿತೃಗಳೆಲ್ಲ ಉದ್ಧಾರವಾಗಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಈ ಎರಡು ಮಾತುಗಳನ್ನು ಸಮಸ್ತ ಗುರು ಪರಂಪರಾ ಅಂತರ್ಗತ ವಿಶೇಷವಾಗಿ ಕ್ಷೇತ್ರದಲ್ಲಿರುವಂಥ ವಾದಿರಾಜ ತೀರ್ಥ ಗುರುವಾಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಕ್ಷೇತ್ರಮೂರ್ತಿಯಾದ ತ್ರಿವಿಕ್ರಮೂಪಿ ಪರಮಾತ್ಮನ ಪಾದಾರ ವಿಂದಗಳಲ್ಲಿ ಸಮರ್ಪಣ ಮಾಡುತ್ತೇವು. ಶ್ರೀಕೃಷ್ಣಾರ್ಪಣ ಮಸ್ತು. ಕಾಯಿ ನಮ ಶ್ಯಾಮಂತೇಂದ್ರಿಯರ್ವ ಸುಧ್ಯಾತ್ಮನಾವಾಸನ ಶ್ರದ್ಧೆಯ ಸ್ವಾಮಿ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯ ಇದು ಸಮರ್ಪಯಾಮಿ ಅಕ್ಷಯಂ ಕರ್ಮ ಯಸ್ಮಿನ್ ಫಲೆಯ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವ ಅಮೃತಃ ವೃಕ್ಷಿಕಂ ಯಸ್ಯ ವಿಶ್ವಂಸತಾ ಜಾತಿಕಂ ಪ್ರಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಶ್ರೀಕೃಷ್ಣಾರ್ಪಣಮಸ್ತು.